ಅಗ್ನಿಸಾಕ್ಷಿ. ನಂಗೆ ಬೇಜಾರಾಗ್ತದೆ ಅಕ್ಕ, ಅವರು ಮನೇನ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಏನೋ ಒಂದು ನೆಪ ಹೇಳಿ ಇಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ, ನನಗದೆಲ್ಲ ಅರ್ಥ ಆಗುತ್ತೆ. ಆದರೆ ಬನ್ನಿ ಅಂತ ನಾನು ಹೇಗೆ ಹೇಳಲಿ? ಪಾಪ ಅವನು ಮನೇನ ತುಂಬ ಮಿಸ್ ಮಾಡ್ಕೋತಾ ಇರಬೇಕು. ಯಾವತ್ತೂ ಮನೆಯಿಂದ ಇಷ್ಟು ದೂರ ಇದ್ದಿದ್ದಿಲ್ಲ ಅನ್ಸುತ್ತಲ್ವಾ? ಹ್ಞೂ ಅಕ್ಕ, ಅಂಜಲಿಗೆ ಬೇರೆ ಹೀಗಾಗಿದೆ. ನಾವು ಸರಿಯಾಗಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ರಿಸೀವ್ ಮಾಡಿದಾಗಲೂ ಒಂಥರ ಬೇಜಾರಲ್ಲಿ ಮಾತಾಡ್ತಿದ್ದೀವಿ. ಅದೆಲ್ಲ ಅವ್ರಿಗೆ ಗೊತ್ತಾಗ್ತಿದೆ, ಅವ್ರಿಗೆ ಡೌಟ್ ಬಂದಿದೆ. ನಾನು ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದೀನಿ. ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ಸಿದ್ಧಾರ್ಥಿಗೆ ವಿಷಯ ಹೇಳೋದು ಒಳ್ಳೇದು ಅಂತ ಅನ್ಸದಿಲ್ವಾ? ಅದಕ್ಕೆ ಶೌರ್ಯ ಅನ್ನೋರ ಹೆಸರನ್ನ ಚೆಕ್ ಮಾಡಿದೆ, ಆ ಥರದವ್ರು ಯಾರೂ ಸಿಗ್ತಾ ಇಲ್ಲ. ತುಂಬ ಅಪರೂಪದ ಹೆಸರದು. ಹೌದು, ಅಂಜಲಿ ಒಂದು ವಿಡಿಯೋ ಇಟ್ಕೊಂಡಿದ್ಲಲ್ಲ, ಅದನ್ನ ಯಾಕೆ ಡಿಲೀಟ್ ಮಾಡೋಕೆ ಹೋದ್ಲಂತೆ? ಅದೇನು ತಲೆ ಮೇಲೆ ಇಟ್ಕೊಂಡು ತಿರುಗಬೇಕಿತ್ತು, ಅದ್ರ ಪಾಡಿಗೆ ಅದು ಮೊಬೈಲಲ್ಲಿ ಇಡ್ತಿತ್ತು ತಾನೇ? ಹಾಗಲ್ಲ ಕಣೋ, ಎಲ್ಲಿ ನಮ್ಮ ಕೈಗೆ ಸಿಕ್ಬಿಡತ್ತೋ ಅನ್ನೋ ಭಯ ಇರ್ಬೋದು. ಕಂಗಾಲಾಗಿದ್ದಾಗ ಈ ಥರ ಎಲ್ಲ ಆಗತ್ತೆ, ನಮ್ಮ ಕೈಯಲ್ಲೂ ಒಂದೊಂದ್ಸತಿ ತಪ್ಪಾಗೋದಿಲ್ವಾ? ನೋಡು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮುಂದೇನೋ ಅನ್ನೋದ್ರ ಬಗ್ಗೆ ನಾವು ಯೋಚಿಸ್ಬೇಕು. ಮುಂದೇನು ಅನ್ನೋದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಕೋಪ ಬರ್ತಿರೋದು, ಅದಕ್ಕೇನೆ ಒಂಥರ ಹೆಲ್ಪ್ಲೆಸ್ ಅನಿಸ್ತಿದೆ. ಗೊತ್ತು ಗುರಿ ಇಲ್ಲದೆ ಯಾರೋ ಒಬ್ಬನ ಹುಡುಕು ಅಂತಂದ್ರೆ ಹೇಗೆ ಹುಡುಕಕ್ಕಾಗತ್ತೆ? ಅಲ್ಲ, ಎಂಥ ಹುಡುಗರು ಇವರು ಅಂತ ಒಂದು ಫೋನ್ ನಂಬರ್ ಕೂಡ ಇಟ್ಕೊಳಕ್ಕಾಗಲಿಲ್ವಾ ಇವ್ರಿಗೆ? ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿದಾರೆ ಅಂತ ಹೇಳ್ತಾರೆ. ಅಖಿಲ್, ನೀವೇನು ಬೇಜಾರು ಮಾಡ್ಕೋಬೇಡಿ. ನಾನು ಅಂಜಲಿ ಹತ್ರ ಇನ್ನೊಂದ್ಸಲ ಮಾತಾಡ್ತೀನಿ. ಇನ್ನೊಂದ್ಸಲ ಮಾತಾಡಿದ್ರೆ ಏನಾದರೂ ಹೊಸ ವಿಷಯ ಸಿಗ್ಬೋದು. ಈ ಟೈಮಲ್ಲಿ ಏನೇ ಹೊಸ ವಿಷಯ ಸಿಕ್ಕಿದ್ರೂ ಅದು ಇನ್ಫಾರ್ಮೇಷನ್ ಆಗುತ್ತೆ. ಒಂದ್ಸಲ ಮಾತಾಡಿ ನೋಡ್ತೀನಿ ರೀ. ಅದಕ್ಕೆ ನೀವೇ ಹೇಳಿ, ಇದು ಸರಿನಾ? ಯಾರಾದರೂ ಇದನ್ನು ಮದುವೆ ಅಂತ ಹೇಳ್ತಾರಾ? ಸನ್ನಿಧಿ ಅದಕ್ಕೆ ಎದುರುಗಡೆ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಈಗ ನೀವೇ ಹೇಳಿ, ಅದಕ್ಕೆ ಒಂದು ತಾಳಿ ಅಂತ ಕಟ್ಕೊಬಂದು ಮಾತ್ರಕ್ಕೆ ಮದುವೆ ಆಗ್ಬಿಡತ್ತಾ? ಏನಾಗಿದೆ ನಿಮಗೆಲ್ಲ, ಯಾಕೆ ಈಗ ಆಡ್ತಿದ್ದೀರಾ? ಸನ್ನಿಧಿ ಅದಕ್ಕೆ ಹೇಳ್ತಾರೆ ಅಂತ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ. ನೋಡು ಅಖಿಲ್, ಸದ್ಯಕ್ಕೆ ಶೌರ್ಯ ಸಿಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನಿಂದ ಹೀಗೆಲ್ಲ ಅನ್ನಿಸ್ತಾ ಇದೆ.